ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಲೆವೆಲ್ ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ಶೋ ಮಾಡ್ತಾ ಇಲ್ಲ, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ರೀಸೆಂಟ್ಲಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ, ಡಿಪಾರ್ಟ್ಮೆಂಟ್ ಅವರು ಏನೇನು ಇದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಅದರ ಮೊದಲನೇ ಬಾರಿ ಚಾನಲ್ ನೋಡ್ತಿರೋದು ಈ ವಿಡಿಯೋ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಶೋದ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದು ಮೈನ್ ಬಂದುಬಿಟ್ಟು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ. ಲೇಬರ್ ಸ್ಕಾಲರ್ಶಿಪ್ ಅದರಲ್ಲಿ ಲೇಬರ್ ಕಾರ್ಡ್ ನಿಮ್ಮ ತಂದೆ ತಾಯಿಗಳಿಗೆ ಲೇಬರ್ ಕಾರ್ಡ್ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಅದನ್ಬಿಟ್ಟು ಲೇಬರ್ ಡಿಪಾರ್ಟ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ಪು. ಶೀಘ್ರದಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಯಾವುದೇ ರೀತಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡ್ತಿಲ್ಲ. ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ಇದಕ್ಕೋಸ್ಕರ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ನಮಗೆ ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ಕೂಡ ನಾವು ಅಪ್ಲಿಕೇಶನ್ ವೆರಿಫೈ ಮಾಡ್ತಿದ್ದೀವಿ, ಇನ್ನೂ ಯಾವುದೇ ರೀತಿ ಅಪ್ಲಿಕೇಶನ್ ವೆರಿಫೈ ಮಾಡಿಲ್ಲ. ಇನ್ನೂ ಕೂಡ ಟೈಮ್ ಇದೆ, ಇನ್ನೂ ಕೂಡ ಮಾರ್ಚ್ 31 ಗಂಟೆ ಇದೆ, ಟೈಮ್ ಇದೆ. ಅದಕ್ಕೋಸ್ಕರ ನೀವು ವೆಯ್ಟ್ ಹೋಗುತ್ತೆ, ಖಂಡಿತ ನಮಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತೇಳಿ ಡಿಪಾರ್ಟ್ಮೆಂಟ್ ಶೋ ಮಾಡಿದರು. ನಾನು ಅವ್ರಿಗೆ ಕೇಳಿದೆ ಇನ್ನೂ ಕೂಡ ಯಾಕೆ ಡಿಪಾರ್ಟ್ಮೆಂಟ್ ಶೋ ಮಾಡ್ತಿಲ್ಲ ಅಂತ, ಇನ್ನೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ನಾವು ವೆರಿಫೈ ಮಾಡಿಲ್ಲ, ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ನ ಶೋ ಮಾಡ್ತಿಲ್ಲ ಅಂತ. ಅದಕ್ಕೆ ನಾನು ಮತ್ತೆ ಕೇಳಿದೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೇಳಿದ್ರೆ ಅವ್ರು ಹೇಳಿದ್ರು ಯಾವುದೇ ರೀತಿ ನೀವು ಅರ್ಜಿ ಸಲ್ಲಿಸುವ ಅಗತ್ಯತೆ ಮತ್ತು ಅವಶ್ಯಕತೆ ಯಾವುದೇ ರೀತಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ. ಅದರಿಂದ ನಿಮ್ಮ ಅದರಲ್ಲಿ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ, ಆ ಆಧಾರ್ ಕಾರ್ಡಿಂದ ನಿಮಗೆ ಆರಾಮಾಗಿ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ ಅಂತೇಳಿ ತಿಳಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಗಮನ ಇಟ್ಕೊಳ್ಳಿ, ಒಂದು ಯಾವುದೇ ರೀತಿ ಅರ್ಜಿ ಸಲ್ಲಿಸೋಕಂಗಿಲ್ಲ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹಾಕೋ ಸಾಕು. ಎರಡು ಬಂದುಬಿಟ್ಟು ನೀವು ವೆಯ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ವೆರಿಫೈ ಆಗಬೇಕಾಗುತ್ತೆ. ಇನ್ನೂ ಕೂಡ ಟೈಮ್ ಇರ್ತದೆ, ಇನ್ನೂ ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಇರುತ್ತೆ, ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಅದುವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಖಂಡಿತ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿ ನಿಮ್ಮ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡುತ್ತೆ, ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಬರ್ಬೋದು, ಖಂಡಿತ ನಿಮಗೆ ಬಂದೇ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ಡಿಪಾರ್ಟ್ಮೆಂಟ್ ಅಪ್ಡೇಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.